ನಟಿ ಸಂಜನಾ ಗಲ್ರಾಣಿ ಹಾಗೂ ಕ್ಯಾಬ್ ಚಾಲಕನ ಗಲಾಟೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಫೋಟೋಗಳನ್ನು ಶೇರ್ ಮಾಡಿದ್ದ ಸಂಜನಾ ಓಲಾ ಕ್ಯಾಬ್ ಡ್ರೈವರ್ ಎಸಿ ಏರಿಸಲು ನಿರಾಕರಿಸಿದ ಎಸಿ ಏರಿಸಲು ಹೇಳಿದಾಗ ನಮಗೆ ಬೆದರಿಕೆ ಹಾಕಿದ್ದ ಎಂದು ಬರೆದುಕೊಂಡಿದ್ರು ಈ ಬಗ್ಗೆ ಕ್ಯಾಬ್ ಚಾಲಕ ಸುಸಾಯ್ ಮಣಿ ಆರ್ಆರ್ ನಗರ ಪೊಲೀಸರಿಗೆ ಸಂಜನಾ ಗಲ್ರಾಣಿ ವಿರುದ್ಧ ದೂರು ನೀಡಿದ್ದಾರೆ ಕ್ಯಾಬ್ ಪ್ರಯಾಣದ ವೇಳೆ ಸಂಜನಾ ಗಲ್ರಾಣಿ ತನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅದರ ವಿಡಿಯೋ ಸಾಕ್ಷಿ ನನ್ನ ಬಳಿ ಇದೆ ಸಂಜನಾ ಕ್ಯಾಬ್ ಅನ್ನ ಇಂದಿರಾನಗರದಿಂದ ಕೆಂಗೇರಿಗೆ ಬುಕ್ ಮಾಡಿದ್ರು ಆದರೆ ಸಂಜನಾ ಆರ್ಆರ್ ನಗರದಲ್ಲಿ ಇಳಿಸುವಂತೆ ಒತ್ತಾಯ ಮಾಡಿದ್ರು ಹಾಗೆ ಮಾಡಲಾಗುವುದಿಲ್ಲ ಎಂದಿದ್ದಕ್ಕೆ ಜಗಳ ಆರಂಭಿಸಿ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ನಟಿ ಸಂಜನಾ ಆ ಡ್ರೈವರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವ ಉದ್ದೇಶ ನನಗೆ ಇರಲಿಲ್ಲ ಆದರೆ ಈಗ ಆತನೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಪ್ರಕರಣ ಈಗ ಅಲ್ಲೇ ಇತ್ಯರ್ಥವಾಗಲಿ ನನ್ನದೇನೂ ಅಭ್ಯಂತರವಿಲ್ಲ ಈಗಾಗಲೇ ನನ್ನ ಮೇಲೆ ಕೆಲವು ಸುಳ್ಳು ಕೇಸುಗಳಿವೆ ಈಗ ಇದೂ ಒಂದು ಎಂದಿದ್ದಾರೆ ನಟಿ ಸಂಜನಾ ಗಲ್ರಾಣಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಡ್ರಗ್ ಪ್ರಕರಣದಲ್ಲಿ ಬಂಧನವಾಗ್ತಿದ್ದಂತೆ ಶಾರುಖ್ ಖಾನ್ ನೀಡಿದ್ದ ಪಾರ್ಟಿಯಲ್ಲಿ ಸ್ಟಾರ್ ನಟರ ಪತ್ನಿಯರು ಡ್ರಗ್ ಸೇವಿಸಿದ್ರು ಅನ್ನೋ ವಿಡಿಯೋ ವೈರಲ್ ಆಗಿದೆ ಈ ಬಗ್ಗೆ ನಟಿ ಶರ್ಲಿನ್ ಚೋಪ್ರಾ ಈ ಹಿಂದೆಯೇ ಹೇಳಿದ್ದು ಈ ವಿಡಿಯೋವನ್ನ ಮತ್ತೆ ಶೇರ್ ಮಾಡಿದ್ದಾರೆ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡುತ್ತಾ ನನಗೆ ಸುಸ್ತಾಯಿತು ಹಾಗಾಗಿ ನಾನು ಶೌಚಾಲಯಕ್ಕೆ ತೆರಳಿದೆ ಬಾಗಿಲು ತೆಗೆದು ನೋಡಿದಾಗ ನನಗೆ ಶಾಕ್ ಆಯಿತು ನಾನೇನಾದರೂ ತಪ್ಪಾದ ಜಾಗಕ್ಕೆ ಬಂದುಬಿಟ್ನಾ ಅಂತ ಅನುಮಾನ ಬಂತು ಹಾಗೇನೂ ಇಲ್ಲ ಅದು ಸರಿಯಾದ ಜಾಗವೇ ಆಗಿತ್ತು ಅಲ್ಲಿ ಸ್ಟಾರ್ ನಟರ ಹೆಂಡತಿಯರು ಕನ್ನಡಿ ಮುಂದೆ ನಿಂತು ಕೊಕೇನ್ ಸೇವಿಸುತ್ತಿದ್ದರು ಎಂದು ಶರ್ಲಿನ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಪ್ರಜ್ವಲ್ ದೇವರಾಜ್ ನಟನೆಯ ಮಾಫಿಯಾ ಚಿತ್ರದ ನಿರ್ದೇಶಕರು ಬದಲಾಗಿದ್ದಾರೆ ಈ ಮೊದಲು ಮಾಫಿಯಾ ಚಿತ್ರವನ್ನ ಗುರುದತ್ತ ಗಾಣಿಗ ನಿರ್ದೇಶಿಸುತ್ತಾರೆ ಎನ್ನಲಾಗಿತ್ತು ಆದರೆ ಈಗ ನಿರ್ದೇಶಕರು ಬದಲಾಗಿದ್ದು ಮಮ್ಮಿ ಖ್ಯಾತಿಯ ಲೋಹಿತ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಇದು ಪ್ರಜ್ವಲ್ ನಟನೆಯ ಮೂವತ್ತೈದನೇ ಸಿನಿಮಾ ಆಗಿದ್ದು ಅದಿತಿ ಪ್ರಭುದೇವ್ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ ನವೆಂಬರ್ ಒಂದರಿಂದ ಚಿತ್ರೀಕರಣ ಪ್ರಾರಂಭ ಆಗಲಿದ್ದು ಬೆಂಗಳೂರು ಮೈಸೂರು ರಾಮೋಜಿ ಫಿಲಂ ಸಿಟಿಯಲ್ಲಿ ಚಿತ್ರೀಕರಣ ನಡೆಯಲಿದೆ ಡ್ರಗ್ಸ್ ಪ್ರಕರಣದಲ್ಲಿ ಬಂಧನವಾಗಿರೋ ನಟ ಶಾರುಖ್ ಖಾನ್ ಪುತ್ರನ ಕುರಿತು ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಈಗಾಗಲೇ ಸಾಕಷ್ಟು ಮಂದಿ ಶಾರುಖ್ ಪರ ನಿಂತಿದ್ದು ಇದೀಗ ಇದೇ ವಿಚಾರವಾಗಿ ಸ್ಯಾಂಡಲ್ವುಡ್ ನಟಿ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ ಆರ್ಯನ್ ಖಾನ್ ಬಂಧನದ ಕುರಿತು ಅನುಮಾನ ವ್ಯಕ್ತಪಡಿಸಿರುವ ನಟಿ ರಮ್ಯಾ ಆರ್ಯನ್ ಬಳಿ ಡ್ರಗ್ಸ್ ಇರಲಿಲ್ಲ ಡ್ರಗ್ಸ್ ಸೇವಿಸಿದ ಬಗ್ಗೆ ದಾಖಲೆಗಳಿಲ್ಲ ಆದರೂ ಬಂಧಿಸಲಾಗಿದೆ ಮತ್ತೊಂದೆಡೆ ಬಿಜೆಪಿ ಸಚಿವರ ಮಗ ನಾಲ್ಕು ರೈತರನ್ನ ಕೊಂದಿದ್ದಾರೆ ಅವರ ಬಂಧನ ಯಾಕಿಲ್ಲ ಅಲ್ಲದೆ ಮೃತ ರೈತರ ಕುಟುಂಬದವರನ್ನ ಭೇಟಿ ಮಾಡಲು ಹೊರಟಾಗ ಯಾವುದೇ ನೋಟಿಸ್ ಅಥವಾ ಮುನ್ಸೂಚನೆ ಇಲ್ಲದೆ ಪ್ರಿಯಾಂಕಾ ಗಾಂಧಿಯವರನ್ನ ವಶಕ್ಕೆ ಪಡೆದಿರಿ ಇದು ಹೊಸ ಭಾರತ ಅಧಿಕಾರದಲ್ಲಿರುವ ಹುಚ್ಚಾಟಿಕೆಯಿಂದ ದೇಶ ನಡೆಯುತ್ತಿದೆ ಎಂದು ರಮ್ಯಾ ಟ್ವೀಟ್ ಮೂಲಕ ಟೀಕಿಸಿದ್ದಾರೆ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕನ್ನಡದ ಹಿರಿಯ ನಟ ಸತ್ಯಜಿತ್ ನೆರವಿಗೆ ಕಾಗೆಮೊಟೆ ಚಿತ್ರತಂಡ ಧಾವಿಸಿದೆ ಗ್ಯಾಂಗ್ರಿನ್ನಿಂದ ಒಂದು ಕಾಲನ್ನ ಕಳೆದುಕೊಂಡಿರುವ ಸತ್ಯಜಿತ್ ಇತ್ತೀಚೆಗಷ್ಟೇ ಆರೋಗ್ಯ ಹದಗೆಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲದೆ ಆರ್ಥಿಕವಾಗಿಯೂ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಸರ್ಕಾರ ಅಥವಾ ಚಿತ್ರರಂಗದಿಂದ ಸಹಾಯ ಎದುರು ನೋಡ್ತಿದ್ದ ಸತ್ಯಜಿತ್ ಅವರಿಗೆ ಕಾಗೆಮೊಟೆ ತಂಡ ಸಹಾಯ ಮಾಡಿದೆ ಕಾಗೆಮೊಟ್ಟೆ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು ಗಾಂಧಿನಗರದ ಕೆಜಿ ರಸ್ತೆಯಲ್ಲಿರೋ ತ್ರಿವೇಣಿ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡು ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಮಾಡಿತ್ತು ಈ ಹಣವನ್ನು ಚಿತ್ರತಂಡ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಟ ಸತ್ಯಜಿತ್ ಅವರಿಗೆ ನೀಡಿ ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಶುಭ ಹಾರೈಸಿದೆ ಚಂದ್ರಹಾಸ್ ನಿರ್ದೇಶಿಸಿರೋ ಕಾಗೆಮೊಟ್ಟೆ ಸಿನಿಮಾದಲ್ಲಿ ಜಗ್ಗೇಶ್ ಪುತ್ರ ಗುರುರಾಜ್ ನಾಯಕನಾಗಿ ನಟಿಸಿದ್ದು ಸತ್ಯಜಿತ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಿಮಿಕ್ರಿ ದಯಾನಂದ್ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶಿಸಿ ನಟಿಸಿರುವ ಅನಿರೀಕ್ಷಿತ ಸಿನಿಮಾಗೆ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿ ಸಿಕ್ಕಿದೆ ಚಿತ್ರದ ಛಾಯಾಗ್ರಾಹಕ ಜೀವನ್ ಗೌಡ ಅವರಿಗೆ ಕೇರಳದ ಸೆವೆಂತ್ ಆರ್ಟ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹಾಗೂ ಅಮೆರಿಕದ ನ್ಯೂಜರ್ಸಿಯಲ್ಲಿ ನಡೆದ ಸ್ಟಾರ್ ಹಾಲಿವುಡ್ ಅವಾರ್ಡ್ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಸಿನಿಮಾಟೋಗ್ರಫಿ ಪ್ರಶಸ್ತಿ ಸಿಕ್ಕಿದೆ ಟಗರು ಚಿತ್ರದ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ದುನಿಯಾ ಸೂರಿ ಮತ್ತೊಮ್ಮೆ ಒಂದಾಗ್ತಿದ್ದಾರೆ ಈಗಾಗಲೇ ಸೂರಿ ಶಿವಣ್ಣ ಜೊತೆ ಮಾತುಕತೆ ನಡೆಸಿದ್ದು ಶಿವಣ್ಣ ಕಡೆಯಿಂದ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸೆಂಚುರಿ ಸ್ಟಾರ್ ಸದ್ಯಕ್ಕೆ ಸೂರಿ ಬ್ಯಾಡ್ ಮ್ಯಾನಸ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಶೀಘ್ರದಲ್ಲೇ ಭೇಟಿ ಮಾಡಿ ಹೊಸ ಚಿತ್ರದ ಬಗ್ಗೆ ಚರ್ಚಿಸಲಿದ್ದೇವೆ ಈ ಹಿಂದೆ ಸೂರಿ ಜೊತೆ ಮಾಡಿದ್ದ ಕಡ್ಡಿಪುಡಿ ಹಾಗೂ ಟಗರು ಎರಡೂ ಚಿತ್ರಗಳು ಬೆಳ್ಳಿ ಪರದೆ ಮೇಲೆ ಮ್ಯಾಜಿಕ್ ಮಾಡಿದವು ನನ್ನ ಜೊತೆಗಿನ ಪ್ರತಿಯೊಂದು ಚಿತ್ರದಲ್ಲೂ ಸೂರಿ ವಿಭಿನ್ನವಾಗಿ ಯೋಚಿಸುತ್ತಾರೆ ಅಂತ ನಾನು ನಂಬ್ತೀನಿ ಅವರ ಮೇಕಿಂಗ್ ನಲ್ಲಿ ರಾ ಸ್ಟೈಲ್ ಅನುಭವ ಕೊಡ್ತಾರೆ ಮುಂದಿನ ನಮ್ಮ ಸಿನಿಮಾ ಈ ಹಿಂದಿನ ಚಿತ್ರಗಳಿಗಿಂತ ಉತ್ತಮವಾಗಿರಲಿದೆ ಸದ್ಯ ಇದು ಪ್ರಾಥಮಿಕ ಹಂತದಲ್ಲಿದೆ ಅಂತ ಶಿವಣ್ಣ ಹೇಳಿದ್ದಾರೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರೋ ಸಲಗಾ ಸಿನಿಮಾ ಇದೇ ಹದಿನಾಲ್ಕರಂದು ರಿಲೀಸ್ ಆಗ್ತಿದೆ ಈಗಾಗಲೇ ಸಿನಿಮಾ ತಂಡ ಪ್ರಚಾರ ಆರಂಭಿಸಿದ್ದು ಇದೀಗ ಚಿತ್ರಕ್ಕೆ ಮತ್ತೊಂದು ಪವರ್ ಬಂದಿದೆ ಈಗಾಗಲೇ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿರುವ ಸಲಗಾ ಚಿತ್ರತಂಡ ಇದೀಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರನ್ನ ಭೇಟಿ ಮಾಡಿ ಟ್ರೈಲರ್ ಲಾಂಚ್ಗೆ ಆಹ್ವಾನ ನೀಡಿದೆ ಈಗಾಗಲೇ ಸಿನಿಮಾದ ಎರಡು ಹಾಡುಗಳು ರಿಲೀಸ್ ಆಗಿದ್ದು ಎರಡೂ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿವೆ ಅಲ್ಲದೆ ವಿಜಯ್ ನಿರ್ದೇಶನದ ಮೊದಲ ಸಿನಿಮಾ ಅನ್ನೋ ಕಾರಣಕ್ಕೆ ಕುತೂಹಲ ತುಸು ಹೆಚ್ಚಾಗೇ ಇದೆ ಆರ್ಯನ್ ಖಾನ್ ಬಂಧನದಿಂದ ಶಾರುಖ್ ಸಿನಿಮಾದ ನಿರ್ಮಾಪಕರುಗಳಿಗೆ ಕೋಟ್ಯಂತರ ರುಪಾಯಿ ಉಂಟಾಗಿದೆ ಅಕ್ಟೋಬರ್ ಎರಡರ ರಾತ್ರಿ ಆರ್ಯನ್ ಖಾನ್ನ ಬಂಧಿಸಲಾಗಿದೆ ಅಂದಿನಿಂದ ಇಂದಿನವರೆಗೂ ಶಾರುಖ್ ಯಾವುದರ ಮೇಲೂ ಗಮನ ಹರಿಸಿಲ್ಲ ಮಗನನ್ನ ಹೊರಗೆ ಕರೆತರೋ ಪ್ರಯತ್ನದಲ್ಲಿ ಶಾರುಖ್ ಖಾನ್ ಬ್ಯುಸಿಯಾಗಿದ್ದಾರೆ ಅಕ್ಟೋಬರ್ ಮೂರರಂದು ಪಠಾಣ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕಾಗಿ ಶಾರುಖ್ ಸ್ಪೇನ್ಗೆ ತೆರಳಬೇಕಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಇಡೀ ತಂಡ ವಿದೇಶಕ್ಕೆ ತೆರಳೋದು ಕ್ಯಾನ್ಸಲ್ ಆಗಿ ಚಿತ್ರತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಲ್ಲದೆ ಅಟ್ಲಿ ನಿರ್ದೇಶನದ ಶಾರುಖ್ ಖಾನ್ ನಟನೆಯ ಸಿನಿಮಾದ ಶೂಟಿಂಗ್ ಕೂಡ ಅರ್ಧಕ್ಕೆ ನಿಂತಿದೆ ಈಗಾಗಲೇ ಇಪ್ಪತ್ತು ದಿನಗಳ ಶೂಟಿಂಗ್ ಮುಗಿಸಿರುವ ಚಿತ್ರತಂಡ ಇನ್ನೂ ನೂರ ಎಂಬತ್ತು ದಿನಗಳ ಶೂಟಿಂಗ್ ಬಾಕಿ ಉಳಿಸಿಕೊಂಡಿದೆ ಈಗ ಶಾರುಖ್ ಶೂಟಿಂಗ್ಗೆ ಬರದೇ ಇರೋದ್ರಿಂದ ಸಿನಿಮಾ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ